ಆತ್ಮೀಯ ವಿದ್ಯಾರ್ಥಿಗಳೇ, ನೀವೀಗಾಗಲೇ ಅನ್ನದಾನ ಎಂಬ ಒಂದು ಪಠ್ಯದ ಒಂದು ಮೊದಲಿನ ಒಂದು ಕ್ಲಾಸಿನೊಳಗೆ ನಾವೇನ್ ತಿಳ್ಕೊಂಡಿದ್ವಿ ಅಂದ್ರೆ ಪಾಠದ ಪ್ರವೇಶವನ್ನ ತಿಳ್ಕೊಂಡಿದ್ವಿ. ಹಾಗಾದ್ರೆ ಇಂದಿನ ತರಗತಿ ಒಳಗ ಆ ಪಾಠದೊಳಗ ಏನ್ ಒಳಗೊಂಡಿದೆ ಎಂಬುದನ್ನ ನೋಡ್ತಾ ಹೋಗೋಣ. ನಿಮ್ಮ ಪುಸ್ತಕದ 8ನೇ ಪುಟವನ್ನ ತೆರೆಯಿರಿ. ನಾನು ಓದ್ತಾ ಹೋಗ್ತೇನೆ, ನೀವು ಓದುವಂತಹ ಯಾವಾಗ್ಲಿ ಓದ್ತೀನಿ ನೋಡೋ ಅದೇ ರೀತಿಯೊಳಗೆ ನೀವು ನಿಮ್ಮ ಬೆರಳನ್ನ ಅಲ್ಲಿ ಇಟ್ಕೋತ ಹೋಗ್ಬೇಕು. ನೋಡ್ರಿ, ಒಂದೂರಲ್ಲಿ ತಾಯಿ ಮಗು ಇದ್ದರು. ತಾಯಿ ಅವರಿವರ ಮನೆಯ ಕಸ ಮುಸುರೆ ತೊಳೆದು ತಂದುದರಲ್ಲಿ ಮನೆಗೆ ಬಂದವರಿಗೆ ದಾನ ಮಾಡಿ ಉಳಿದಿದ್ದನ್ನು ಇಬ್ಬರು ತಿನ್ನುತ್ತಿದ್ದರು. ಒಂದೊಂದು ದಿನ ಬಹಳ ಮಂದಿ ಭಿಕ್ಷೆಗೆ ಬಂದರೆ ಮಗನಿಗಿಷ್ಟು ಇಟ್ಟು ತನ್ನ ಪಾಲಿನ ಅನ್ನವನ್ನು ದಾನ ಮಾಡುತ್ತಿದ್ದಳು. ಮಗ ಹೀಗೆ ಬೆಳೆದು ದೊಡ್ಡವನಾದ, ವಯಸ್ಸಿಗೆ ಬಂದ. ತಾಯಿ ಬರೀ ಅನ್ನದಾನವೊಂದನ್ನು ಬಿಟ್ಟಿದ್ದರೆ ಅವರು ದೊಡ್ಡ ಶ್ರೀಮಂತರಾಗಬೇಕಿತ್ತು, ಆಗಲಿಲ್ಲ. ತಾಯಿ ಹೀಗೇಕೆ ಮಾಡುತ್ತಿರಬಹುದೆಂದು ಮಗನಿಗೆ ಯೋಚನೆಯಾಯಿತು. ಒಂದು ದಿನ ಮಗ, ನೋಡ್ರಿ ಈ ಅನ್ನದಾನ ಎಂಬ ಒಂದು ಪಠ್ಯದೊಳಗ ಇದನ್ನ ಕವಿಯಾರು ಚಂದ್ರಶೇಖರ್ ಕಂಬಾರ ಅವರು ಬರೆದಿರುವಂತಹ ಲೇಖಕರು, ಇದರೊಳಗೆ ಏನೊಳಗೊಂಡಿದೆ ಎಂಬುದನ್ನ ಕಥೆ ಮುಖಾಂತರವಾಗಿ ತಿಳಿದುಕೊಂತ ಹೋಗೋಣ. ಒಂದೂರಲ್ಲಿ ತಾಯಿ ಮಗ ಇದ್ರವರು, ನೋಡ್ರಿ ಒಂದೂರೊಳಗೆ ಯಾರ್ಯಾರು, ಒಬ್ಬ ತಾಯಿ ಹಾಗೂ ಮಗು ಇದ್ರಂತೆ. ತಾಯಿ ಏನ್ ಮಾಡ್ತಿದ್ಲು ಅಂದ್ರೆ ಅವರಿವರ ಮನೆಯ ಕಸ ಮುಸುರಿ ತೊಳೆದು ತಂದುದರಲ್ಲಿ ಮನೆಗೆ ಬಂದವರಿಗೆ ದಾನ ಮಾಡುತ್ತಿದ್ದಳು. ನೋಡ್ರಿ ಆಕಿ ಕೆಲಸ ಏನ್ ಮಾಡ್ತಾ ಇದ್ಲು, ಒಂದೂರೊಳಗೆ ತಾಯಿ ಮಗು ಇಬ್ರು ಇದ್ರು. ಆ ತಾಯಿ ಏನ್ ಕೆಲಸ ಮಾಡ್ತಾ ಇದ್ಲು ಅಂದ್ರೆ ಬೇರೆಯವರ ಮನೆಯಲ್ಲಿ ಏನ್ ಮಾಡ್ತಾ ಇದ್ಲು, ಕಸ ಮುಸುರೆಯನ್ನ ತೊಳಿತಾ ಇದ್ಲು. ಗೊತ್ತಾಗುತ್ತೆ ನಿಮ್ಗೆ, ತಾಯಿ ಏನ್ ಮಾಡ್ತಾ ಇದ್ಲು ಅಂದ್ರೆ ಕಸ ಮುಸುರೆ, ಬೇರೆಯವರ ಮನೆಯೊಳಗ ಕಸ ಮುಸುರೆಯನ್ನ ತೊಳೆಯುವಂತ ಕೆಲಸವನ್ನ ತಾಯಿ ಮಾಡ್ತಾ ಇದ್ಲು. ಆ ಕಸ ಮುಸುರೆ ತೊಳೆದು ಆಕೆ ಏನ್ ತಂದಿರ್ತಾಳಲ್ಲ, ಆದ್ರೂ ಅವ್ರ ಮನೆಯನ್ನ ಅವ್ರ ಮನೆಯಲ್ಲಿರುವಂತಹ ಊಟ ಆಗಿರ್ಬೋದು, ಹಣ ಆಗಿರ್ಬೋದು, ಹೌದಾ, ಆ ಪ್ರತಿಕೂಲವಾಗಿ ಏನಾದ್ರೂ ಹಣ ಕೊಡ್ತಾರ, ಅಲ್ಲಿ ಏನಾದ್ರೂ ಸ್ವಲ್ಪ ತಿನಸನ್ನ ಕೊಟ್ಟು ಕಳಿಸಿರ್ತಾರಲ್ಲ, ಕಸ ಮುಸುರೆ ತೊಳಿತಾಳ ಅಂತ ಹೇಳಿ ಅದ್ರೊಳಗ ತಂದಿದ್ರೊಳಗ ಮನೆಗೆ ಬಂದವರಿಗೆ ಏನ್ ಮಾಡ್ತಾ ಇದ್ಲು, ದಾನ ಮಾಡಿ. ಅದನ್ನ ತಂದಿದ್ರೊಳಗನೆ ಮತ್ತ ದಾನ ಮಾಡ್ತಿದ್ಲಿಕ್ಕೆ, ಬಂದವರಿಗೆ ದಾನ ಮಾಡಿ ಉಳಿದದ್ದನ್ನು ಇಬ್ಬರು ತಿನ್ನುತ್ತಿದ್ದರು. ಈಕೆ ಕೆಲಸ ಅಂದ್ರೇನು, ಕೆಲಸ ಏನ್ ಮಾಡ್ತಾ ಇದ್ಲು, ಬೇರೆಯವರ ಮನೆಯಲ್ಲಿ ಕಸ ಮುಸುರೆ ತೊಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ಲು. ಆ ಕಸ ಮುಸುರೆಯನ್ನ ತೊಳೆದಂತ ಮನೆಯವರು ಏನಿರ್ತಾರಲ್ಲ, ಆ ಮನೆಯವರು ಆ ಕಸ ಮುಸುರೆ ತೊಳೆಯುವುದಕ್ಕಾಗಿ ಆಹಾರವನ್ನ ಕೊಟ್ಟಿರ್ತಾರೆ. ಆ ಆಹಾರವನ್ನ ಏನ್ ಮಾಡ್ತಾಳೆ, ತಂದು ಮತ್ತೊಂದು ಬೇರೆಯವರಿಗೆ ದಾನ ಮಾಡಿ ಉಳಿದದ್ದನ್ನು ಏನ್ ಮಾಡ್ತಾ ಇದ್ರು, ಆ ಮಗು ಮತ್ತು ತಾಯಿ ತಿಂತಾ ಇದ್ರು. ನೋಡಿ ನೆಕ್ಸ್ಟ್, ಒಂದೊಂದು ದಿನ ಬಹಳ ಮಂದಿ ಭಿಕ್ಷೆಗೆ ಬಂದರೆ ಮಗನಿಗಿಷ್ಟು ಇಟ್ಟು ತನ್ನ ಪಾಲಿನ ಅನ್ನವನ್ನು ದಾನ ಮಾಡುತ್ತಿದ್ದಳು. ನೋಡಿ ಇವಳು ಏನ್ ಮಾಡ್ತಾ ಇದ್ಲು, ಕೆಲಸ ಬೇರೆಯವರ ಮನೆಯಲ್ಲಿ ಕಸ ಮುಸುರೆಯನ್ನ ತೊಳೆದು ಅಲ್ಲಿ ತೆಗೆದುಕೊಂಡ ಬಂದಂತ ಆಹಾರವನ್ನ ಏನ್ ಮಾಡ್ತಾ ಇದ್ಲು, ದಾನವಾಗಿ ನೀಡಿದ ಸ್ವಲ್ಪ ಏನಿರುತ್ತದಲ್ಲ ಅದ್ರೊಳಗ ತಾಯಿ ಮತ್ತು ಮಗು ತಿಂದಿರ್ತಾರ. ಇನ್ನೊಂದಿಷ್ಟು ಕೆಲವು ದಿನಗಳೊಳಗ ಬಹಳಷ್ಟು ಮಂದಿ ಭಿಕ್ಷಕರು ಬಂದ್ಬಿಡ್ತಾರ ಮನೆಗೆ, ಅವಾಗ ಎಲ್ಲವನ್ನು ಕೊಟ್ಟು ಕೇವಲ ಮಗನಿಗೆ ಮಾತ್ರ ಇಟ್ಟು ಆಹಾರವನ್ನ ಕೇವಲ ಮಗನಿಗೆ ಮಾತ್ರ ಇಟ್ಟು ಎಲ್ಲಾ ಆಹಾರವನ್ನ ಏನ್ ಮಾಡಿರ್ತಾಳೆ ಅಂದ್ರೆ ದಾನ ಮಾಡ್ಬಿಡ್ತಾಳೆ ಅಂತ ಅವಳು ಯಾರು, ಈ ತಾಯಿ. ಒಂದೊಂದು ದಿನ ಬಹಳ ಮಂದಿ ಭಿಕ್ಷೆಗೆ ಬಂದರೆ ಮಗನಿಗೆಷ್ಟು ಇಟ್ಟು ತನ್ನ ಪಾಲಿನ ಅನ್ನವನ್ನು ದಾನ ಮಾಡುತ್ತಿದ್ದಳು. ಮಗನಿಗೆ ಸ್ವಲ್ಪ ಇಟ್ಟು ತನ್ನ ಪಾಲಿಂದ ಏನಿರ್ತದಲ್ಲ ಅನ್ನ ಅದನ್ನು ಕೂಡ ಏನ್ ಮಾಡ್ತಾ ಇದ್ಲು, ತಾ ಉಪಾಸ ಇದ್ದ ಬೇರೆಯವರು ಬಂದಿರ್ತಾರಲ್ಲ ಅವರಿಗೆ ಏನ್ ಮಾಡ್ತಾ ಇದ್ಲು, ಆಹಾರವನ್ನ ಕೊಟ್ಟು ಕಳಿಸುವಂತಹ ಒಂದು ಚಾತುರ್ಯತೆ ಅಥವಾ ಬುದ್ಧಿಶಕ್ತಿ ಒಳಗಾಗಿತ್ತು. ಮಗ ಹೀಗೆ ಬೆಳೆದು ದೊಡ್ಡವನಾದ ಮಗ ಹೀಗೆ ಬೆಳೆದು ದೊಡ್ಡವನಾದ ವಯಸ್ಸಿಗೆ ಬಂದ. ಇದೇ ರೀತಿ ಒಳಗ ಜೀವನ ಕ್ರಮ ಸಾಕ್ತಾ ಇತ್ತು ಅವ್ರದ್ದು. ಆ ಜೀವನ ಕ್ರಮ ಸಾಕ್ತಾ ಚಿಕ್ಕವನಿರುವಂತ ಮಗು ಬೆಳೆದು ದೊಡ್ಡವನಾದ, ವಯಸ್ಸಿಗೆ ಬಂದ. ತಾಯಿ
ಬರೀ ಅನ್ನದಾನವೊಂದನ್ನು ಬಿಟ್ಟಿದ್ದರೆ ಅವರು ದೊಡ್ಡ ಶ್ರೀಮಂತರಾಗಬೇಕಿತ್ತು. ಕೇವಲ ಅನ್ನದಾನವನ್ನ ಬಿಟ್ಟಿದ್ರೆ ಅವರು ಎಷ್ಟೋ ದೊಡ್ಡ ಶ್ರೀಮಂತರಾಗಬಹುದಿತ್ತು, ಹೌದಾ? ಆದ್ರೆ ಆಗಾಗಲಿಲ್ಲ, ಆದ್ರಕ್ಕೆ ಆಗಾಗಲಿಲ್ಲ. ತಾಯಿ ಹೀಗೇಕೆ ಮಾಡುತ್ತಿರಬಹುದೆಂದು ಮಗನಿಗೆ ಯೋಚನೆಯಾಯಿತು. ಅಲ್ಲ, ಈ ತಾಯಿ ಏನ್ ಮಾಡ್ತಾ ಇದ್ದಾಳೆ, ನಮ್ಮ ತಾಯಿ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಿ ತಂದಿರುವಂತಹ ಆಹಾರವನ್ನ ತಾನೂ ತಿನ್ನದೆ ಬೇರೆಯವರಿಗೆ ದಾನ ಮಾಡ್ತಾ ಇದ್ದಾಳೆ. ಆ ಅನ್ನದಾನವನ್ನ ಒಂದೇ ಬಿಟ್ಟಿದ್ರೆ ಇವಳು ಏನಾಗ್ತಾ ಇದ್ಲು, ಅತ್ಯಂತ ದೊಡ್ಡ ಶ್ರೀಮಂತಳಾಗ್ತಿದ್ಲು. ಆದ್ರೆ ಆ ರೀತಿ ಯಾಕೆ ಮಾಡಿಲ್ಲ ನಮ್ಮ ತಾಯಿ ಅಂತ ಯೋಚನೆ ಮಾಡ್ತಾ ಇದ್ದಾನೆ ಮಗ. ತಾಯಿ ಹೀಗೇಕೆ ಮಾಡುತ್ತಿರಬಹುದೆಂದು ಮಗನಿಗೆ ಯೋಚನೆ ಆಯಿತು. ನಮ್ಮ ತಾಯಿ ಈ ರೀತಿ ಯಾಕೆ ಮಾಡ್ತಾ ಇದ್ದಾಳೆ, ಆ ಒಂದು ಅನ್ನದಾನವನ್ನ ಬಿಟ್ಟಿದ್ರೆ ನಾವು ಶ್ರೀಮಂತರಾಗಬಹುದಿತ್ತು, ಆದ್ರೆ ಆ ರೀತಿ ಮಾಡಿಲ್ಲ ನಮ್ಮ ತಾಯಿ ಅಂತೇಳಿ ಯೋಚನೆ ಆಯಿತು. ಆದ್ರೆ ಒಂದು ದಿನ ಮಗ ಏನ್ ಮಾಡ್ದ ಅಂದ್ರೆ ನೋಡ್ರಿ, ಒಂದು ದಿನ ಮಗ, ತಾಯಿ ಇದೇಕೆ ಹೀಗೆ ಅನ್ನದಾನ ಮಾಡುತ್ತಿ? ತಾಯಿ ಮಮ್ಮಿ ಅವ ಈ ರೀತಿಯೊಳಗೆ ಯಾಕೆ ನೀ ಅನ್ನದಾನ ಮಾಡತಿ? ಒಂದೊಂದು ದಿನ ನೀನೇ ಉಪವಾಸವಿದ್ದು ಬೇರೆಯವರಿಗೆ ಅನ್ನದಾನ ಮಾಡುತ್ತಿ, ಒಂದೊಂದು ದಿನ ಮಾತ್ರ, ಇನ್ನೂ ಏನ್ಪ ಇತ್ತು ಪಟ್ಟಿ ಕಳಿಸಿದೆ. ಆದ್ರ ಒಂದೊಂದು ದಿನ ನೀನ ಉಪವಾಸ ಇದ್ದ, ನೀನು ಉಪವಾಸ ಇದ್ದು ಕೂಡ ಬೇರೆಯವರಿಗೆ ದಾನ ಮಾಡುವುದು ಇದೆಷ್ಟು ಸಮಂಜಸ? ಒಂದೊಂದು ದಿನ ನೀನೇ ಉಪವಾಸವಿದ್ದು ಬೇರೆಯವರಿಗೆ ಅನ್ನದಾನ ಮಾಡುತ್ತಿ, ಅನ್ನದಾನವೊಂದನ್ನು ಬಿಟ್ಟಿದ್ದರೆ ನಾವು ಎಷ್ಟೊಂದು ಶ್ರೀಮಂತರಾಗುತ್ತಿದ್ದೇವು. ನೋಡು, ನೀನು ಕೂಡ ಊಟ ಮಾಡದೆ ಬೇರೆಯವರಿಗೆ ಅನ್ನವನ್ನ ದಾನ ಮಾಡ್ತಿ, ನೀನು ಬರೀ ಏನು ಮಾಡಲಾರ್ದೆ ಬರೀ ಅನ್ನದಾನವನ್ನ ಮಾಡದೇ ಇದ್ದಿದ್ರೆ ನಾವು ಎಷ್ಟೊಂದು ಶ್ರೀಮಂತರಾಗೋದಿತ್ತಲ್ಲ. ನೀನು ಯಾಕೆ ಆ ರೀತಿ ಮಾಡಲಿಲ್ಲ, ಯಾಕೆ ನೀನು ಅನ್ನವನ್ನ ದಾನ ಮಾಡಿದೆ? ನೀನು ಉಪವಾಸ ಇದ್ದು ದಾನ ಮಾಡುವಷ್ಟು ಏಕೆ ನಿನಗೆ ಆ ರೀತಿ ಯೋಚನೆ ಅಂತ ಹೇಳಿ ಮಗ ತಾಯಿಗೆ ಕೇಳಿದನು. ಅದೇನು ಅನ್ನದಾನದ ಮಹತ್ವ, ಅದೇನು ಅಂತದ ಅನ್ನದಾನದ ಮಹತ್ವ, ಅದರೊಳಗೆ ಏನೈತಿ ಮಹತ್ವ? ನೀನು ಉಪವಾಸ ಇದ್ದು ಬೇರೆಯವರಿಗೆ ಅನ್ನವನ್ನ ದಾನ ಮಾಡ್ತಾ ಇದೀಯಾ, ಅದೊಂದು ಬಿಟ್ಟಿದ್ರೆ ನಾವು ಎಷ್ಟು ಶ್ರೀಮಂತರಾಗಬಹುದಿತ್ತು, ಆದ್ರೆ ಅದರಲ್ಲಿ ಏನಿದೆ ಮಹತ್ವ ಎಂದ. ಅದಕ್ಕೆ ತಾಯಿ, ನೀನು ಉಪವಾಸ ಇದ್ದು ಬೇರೆಯವರಿಗೆ ಅನ್ನವನ್ನ ದಾನ ಮಾಡ್ತಿದ್ದೆ, ಆ ಅನ್ನದಾನವನ್ನ ಬಿಟ್ಟಿದ್ರೆ ನಾವು ಎಷ್ಟೊಂದು ಶ್ರೀಮಂತರಾಗ್ತಾ ಇದ್ವಿ, ಆದ್ರೆ ನೀನು ಆ ರೀತಿ ಮಾಡಿದೆ, ಏನ್ ಮಾಡ್ತಾ ಇದೆ, ಅನ್ನವನ್ನ ದಾನ ಮಾಡಿದೆ, ಇದರಲ್ಲಿರುವಂತಹ ಮಹತ್ವ ಏನು, ಅನ್ನದಾನದಲ್ಲಿರುವ ಮಹತ್ವತೆ ಏನು ಅಂತ ಹೇಳಿ ತಾಯಿಗೆ ಮಗ ಕೇಳಿದನು. ಅವಾಗ ತಾಯಿ ಹೇಳ್ತಾಳೆ, ಮಗು ದಾನಗಳಲ್ಲಿ ಅನ್ನದಾನವೇ ಹೆಚ್ಚಿನದು. ತಾಯಿ ಏನ್ ಹೇಳ್ತಾಳಂದ್ರೆ, ಮಗ ದಾನಗಳಲ್ಲಿ ಏನಿದೆ ಅಲ್ಲ, ಎಲ್ಲಾ ದಾನಗಳಲ್ಲಿ ಅನ್ನದಾನವೇ ಏನಿದೆ ಶ್ರೇಷ್ಠವಾಗಿದೆ, ಅದೇ ಹೆಚ್ಚಿನದು. ಬಡತನ ಶ್ರೀಮಂತಿಕೆ ಕೊನೆತನಕ ಇರುವುದಿಲ್ಲ. ಮಗ ಏನು, ದಾನಗಳಲ್ಲಿ ಅನ್ನದಾನವೇ ಹೆಚ್ಚಿನದು, ಅದೇ ಶ್ರೇಷ್ಠವಾದದು. ಬಡತನ ಮತ್ತು ಶ್ರೀಮಂತಿಕೆ ಕೊನೆ ತನಕ ಇರುವುದಿಲ್ಲ. ಬಡತನ ಆಗಿರಲಿ ಅಥವಾ ಶ್ರೀಮಂತಿಕೆ ಆಗಿರಲಿ, ಅದೇನಾಗಿದೆ, ಕೊನೆ ತನಕ ಇರುವುದಿಲ್ಲ. ತಿಪ್ಪಿ ಹೋಗಿ ಉಪ್ಪುರಿಗೆ ಆಗ್ಬೋದು, ಉಪ್ಪುರಿಗೆ ಹೋಗಿ ತಿಪ್ಪಿ ಆಗ್ಬೋದು. ಅಂದ್ರೇನು, ಬಡವರಿದ್ದವರು ಶ್ರೀಮಂತರಾಗಬಹುದು, ಶ್ರೀಮಂತರಿದ್ದವರು ಬಡವರೂ ಆಗಬಹುದು. ಅದಕ್ಕೆ ಇದು ಕೊನೆ ತನಕ ಇರುವುದಲ್ಲ. ಆದರೆ ಅನ್ನದಾನದ ಪುಣ್ಯ ಕೊನೆ ತನಕ ಇರುವಂತದ್ದು ಎಂದಳು. ಮಗ, ಈ ಶ್ರೀಮಂತಿಕೆ ಅನ್ನೋದು, ಬಡತನ ಅನ್ನೋದು, ಇದು ಯಾವುದು ಕೂಡ ಶಾಶ್ವತವಲ್ಲ, ಇದು ಯಾವುದು ಕೂಡ ಕೊನೆ ತನಕ ಇರುವುದಿಲ್ಲ. ಅನ್ನದಾನ ಏನಿದೆ ಶ್ರೇಷ್ಠವಾದದ್ದು, ಈ ಅನ್ನದಾನ ಅನ್ನೋದು ಪುಣ್ಯ ಮಾಡುವಂತಹ ಕೆಲಸ, ಇದು ಕೊನೆ ತನಕ ಇರುವಂತದ್ದು ಅನ್ನುವಂತ ರೀತಿಯೊಳಗ ತಾಯಿ ಮಗನಿಗೆ ತಿಳಿಸಿದಳು. ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ ಮಗ ಕೇಳ್ತಾನೆ, ಆ ಪುಣ್ಯ ಯಾವುದು, ಮಗ ಪ್ರಶ್ನಿಸಿದನು. ಹಾಗಾದ್ರೆ ಅನ್ನದಾನ ಶ್ರೇಷ್ಠ ಅಂತ ಇದೆಯಲ್ಲ, ಹಾಗಾದ್ರೆ ಆ ಪುಣ್ಯ ಯಾವುದು, ಪ್ರಶ್ನಿಸಿದನ ಮಗ. ನೆಕ್ಸ್ಟ್ ನೋಡ್ರಿ, ಅದನ್ನು ಹೇಳುವುದು ನಮ್ಮಂತ ನರ ಮನುಷ್ಯರಿಂದ ಹೇಗಾದೀತು,
ಅದು ಶಿವನಿಗೆ ಗೊತ್ತು, ಅವನನ್ನೇ ಹೋಗಿ ಕೇಳು ಎಂದು ತಾಯಿ ಹೇಳಿದಳು. ನೋಡ್ರಿ ಏನ್ ಹೇಳ್ತಾಳೆ ಅಂದ್ರೆ, ಅದನ್ನ ಹೇಳುವುದು ನಮ್ಮಂತ ನರ ಮನುಷ್ಯರಿಂದ ಹೇಗಾಯಿತು, ಅದು ಪುಣ್ಯ. ಪುಣ್ಯ ಯಾವುದು ಅಂತ ಕೇಳಾತಿಯಲ್ಲ, ಅನ್ನದಾನವನ್ನ ಮಾಡುವುದರಿಂದ ಯಾವ ಪುಣ್ಯ ಬರುತ್ತೆ ಅಂತ ನೀನ್ ಕೇಳ್ತಾ ಇದೀಯ. ಆದ್ರೆ ನಮ್ಮ ನರ ಮನುಷ್ಯರಿಗೆ ಇದೆಲ್ಲ ಗೊತ್ತಾಗಲ್ಲ. ನೀನ್ ಯಾರನ್ನ ಹೋಗಿ ಕೇಳ್ಬೇಕು? ಆ ಶಿವನನ್ನ ಹೋಗಿ ಕೇಳ್ಬೇಕು, ಅವನನ್ನೇ ಹೋಗಿ ಕೇಳು ಅಂತ ಹೇಳಿ ತಾಯಿ ಹೇಳಿದಳು. ನೆಕ್ಸ್ಟ್ ನೋಡ್ರಿ. ಸರಿ, ಅದರಂತೆ ಮಗ ತಾಯಿಯ ಅಪ್ಪಣೆ ಪಡೆದುಕೊಂಡು ಶಿವನ ಬಳಿಗೆ ಹೊರಟ. ನೋಡ್ರಿ ಏನ್ ಮಾಡ್ತಾ ಇದ್ಲು, ಒಂದೂರೊಳಗ ತಾಯಿ ಮಗ ಇದ್ರು. ಆ ತಾಯಿ ಮಗುವೊಳಗ ತಾಯಿ ಏನ್ ಮಾಡ್ತಾ ಇದ್ಲು, ಬೇರೆಯವರ ಮನೆ ಕೆಲಸವನ್ನ ಮಾಡಿ ಅದರ ಪ್ರತಿನಿತ್ಯವಾಗಿ ಆಹಾರವನ್ನ ತರ್ತಾ ಇದ್ಲು. ಆ ಆಹಾರದೊಳಗ ಏನ್ ಮಾಡ್ತಾ ಇದ್ಲು, ದಾನವನ್ನ ಮಾಡ್ತಾ ಇದ್ಲು. ಭಿಕ್ಷುಕರಿಗೆ ಬಂದವರಿಗೆ ದಾನವನ್ನ ನೀಡ್ತಾ ಇದ್ಲು. ದಾನವನ್ನ ನೀಡಿ ಮಿಕ್ಕುಳಿದ ಆಹಾರವನ್ನ ಮಗುವಿಗೆ ಕೊಟ್ಟು ಉಳಿದರೆ ತಾಯಿ ಊಟ ಮಾಡ್ತಾ ಇದ್ಲು. ಆದ್ರ ಕೆಲವೊಂದಿಷ್ಟು ಜನ, ಬಹಳಷ್ಟು ಜನ ಬಂದಾಗ ತನ್ನ ಆಹಾರವನ್ನು ಕೂಡ ಭಿಕ್ಷೆಗೆ ನೀಡಿ ಕೇವಲ ಮಗನಿಗೆ ಮಾತ್ರ ಆಹಾರವನ್ನ ಇಡುತ್ತಿದ್ದಳು. ಆ ಬೆಳೆದ ದೊಡ್ಡವನಾದ ಯಾರು ಆ ತಾಯಿಯ ಮಗ, ಅವನಿಗೆ ಯೋಚನೆ ಸ್ಟಾರ್ಟ್ ಆಯ್ತು. ತಾಯಿ ಈ ರೀತಿಯೊಳಗೆ ಯಾಕೆ ಮಾಡ್ತಾ ಇದ್ದಾಳೆ, ನಾವು ಆ ರೀತಿ ಮಾಡ್ತಾ ಇದ್ರೆ, ಅನ್ನದಾನವನ್ನ ಮಾಡ್ತಾ ಇದ್ರೆ ನಾವು ಅತ್ಯಂತ ಶ್ರೀಮಂತರಾಗೋದಿತ್ತಲ್ಲ, ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ ನಮ್ಮ ತಾಯಿ ಅಂತೇಳಿ ತಾಯಿನ ಕೇಳ. ಅವಾಗ ಶ್ರೇಷ್ಠವಾದದ್ದು ಅನ್ನದಾನ ಬಡತನ ಮತ್ತು ಶ್ರೀಮಂತಿಕೆ ಅನ್ನೋದು ಕೊನೆ ತನಕ ಇರುವುದಿಲ್ಲ ಎನ್ನುವಂತಹ ಮಾತುಗಳನ್ನ ತಾಯಿ ಮಗನಿಗೆ ಹೇಳಿದ್ಲು. ನೆಕ್ಸ್ಟ್, ಹಾಗಾದ್ರೆ ಇದರಿಂದ ಪುಣ್ಯ ಏನ್ ಬರುತ್ತೆ, ಅನ್ನದಾನ ಅಂತೂ ಮಾಡ್ತಿ, ಇದರಿಂದ ಪುಣ್ಯ ಏನ್ ಬರ್ತತಿ ಅಂತ ಹೇಳಿ ಕೇಳಿದಾಗ ತಾಯಿ, ಈ ನರ ಮನುಷ್ಯರಿಗೆ ಇದೆಲ್ಲ ಗೊತ್ತಾಗಲ್ಲ, ನಿನಗೆ ಇದು ಆನ್ಸರ್ ಬೇಕಂದ್ರೆ, ಇದಕ್ಕೆ ಉತ್ತರ ಬೇಕು ಅಂತಂದ್ರೆ ನೀನು ಶಿವನ ಹತ್ರ ಹೋಗು, ಶಿವನ ಹತ್ರ ಹೋಗಿ ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೋ ಅಂತ ಹೇಳಿ ತಾಯಿ ಹೇಳಿದಳು. ಅದರಂತೆ ಸರಿ, ಅದರಂತೆ ಮಗ ತಾಯಿಯ ಅಪ್ಪಣೆ ಪಡೆದುಕೊಂಡು ಶಿವನ ಬಳಿಗೆ ಹೊರಟ. ಹೌದಾ, ಹಾಗಿದ್ರೆ ನಾನೇನ್ ಮಾಡ್ತೇನೆ, ಇದಕ್ಕೆ ಪ್ರಶ್ನೆಗೆ ಉತ್ತರವನ್ನ ಕಂಡು ಹಿಡಿದೇ ಹಿಡಿಯುತ್ತೇನೆ, ಅದಕ್ಕೆ ನಾನೇನ್ ಮಾಡ್ತೇನೆ, ಶಿವನ ಹತ್ರ ಹೋಗ್ತೇನೆ ಅಂತೇಳಿ ಶಿವನ ಹತ್ರ ಹೊರಟ. ನೆಕ್ಸ್ಟ್ ನೋಡ್ರಿ. ಹೋಗುತ್ತಾ ಹೋಗುತ್ತಾ ದೊಡ್ಡದೊಂದು ಅಡವಿ ಬಂತು. ನೋಡ್ರಿ, ಅಡವಿ ಅಂತ ಹೇಳಿದ್ರೆ ನಾನು ಈಗಾಗಲೇ ಬರ್ಸಿದ್ದೇನೆ, ಅಡವಿ ಅಂತಂದ್ರೆ ಕಾಡು. ಹೌದಾ, ನೆಕ್ಸ್ಟ್ ನೋಡ್ರಿ. ಅಲ್ಲಿ ಗಿಡ ಮರ ದಟ್ಟವಾಗಿ ಬೆಳೆದಿದ್ದವು. ಅವನು ಬೆಟ್ಟ ಹತ್ತಿ ಇಳಿಯುವಷ್ಟರಲ್ಲಿ ಸಂಜೆಯಾಯಿತು. ಮುಂದೆ ಏನು ಮಾಡಬೇಕೆಂದು ನೆಕ್ಸ್ಟ್ ಕಳಿಸ್ರಿ. ನಿಮ್ಮ ಪುಟ 9ನೇ ಪುಟ. ಮುಂದೆ ಏನ ಮಾಡಬೇಕೆಂದು ಹೊಳೆಯದಾಯಿತು. ಆಗ ಅಲ್ಲಿಗೊಬ್ಬ ಬೇಡ ಬಂದ. ಈ ಹುಡುಗನನ್ನ ನೋಡಿ ಅವನಿಗೆ ಕರುಣೆ ಬಂತು. ಹೀಗೆ ಬಿಟ್ಟರೆ ಹುಡುಗ ಹುಲಿ ಸಿಂಹಗಳ ಬಾಯಿಗೆ ಬೀಳುತ್ತಾನೆಂದುಕೊಂಡ. ನೋಡ್ರಿ, ಹಾ ಸರಿ ಅಂತೇಳಿ ಶಿವನ ಹತ್ರ ಹೋಗ್ತೀನಿ ಅಂತೇಳಿ ಆ ಮಗು ಹೋಗ್ತಾ ಇದ್ದಾನೆ. ಹೋಗುತ್ತಾ ಹೋಗುತ್ತಾ ಅವನ ದೊಡ್ಡದಾದಂತೊಂದು ಅಡವಿ, ದೊಡ್ಡದಾದಂತ ಕಾಡಿನೊಳಗೆ ಕಾಡು ಬಂತು. ಅಲ್ಲಿ ಅಡವಿ ಬಂತು, ಅಲ್ಲಿ ಗಿಡ ಮರ ದಟ್ಟವಾಗಿ ಬೆಳೆದಿದ್ದು. ಕಾಡಂದ್ರೆ ನೀವು ನೋಡಿರ್ತೀರಿ, ಅಲ್ಲಿ ಅರಣ್ಯ ಮರಗಳು ದಟ್ಟ ದಟ್ಟವಾಗಿ, ದೊಡ್ಡ ಮರಗಳು ಬೆಳೆದಿರ್ತವೆ, ದಟ್ಟವಾಗಿ ಬೆಳೆದಿದ್ದವು. ಇವನು ಬೆಟ್ಟ ಹತ್ತಿ ಇಳಿಯುವಷ್ಟರಲ್ಲಿ ಸಂಜೆಯಾಯಿತು. ಆ ಬೆಟ್ಟ ಹತ್ತಿ ಇಳಿಬೇಕಂದ್ರ ಅವನಿಗೆ ಸಂಜೆನತು ಅಂತ, ಯಾಕಂದ್ರೆ ಬೆಟ್ಟ ಹತ್ತು ಅಷ್ಟು ಸರಿ ಸಲ, ಸಮಯದ ಅಭಾವ ಇರುತ್ತ, ಸಮಯವನ್ನ ತಗೋತಾ ತೆಗೆದುಕೊಳ್ಳುತ್ತೆ. ಅದಕ್ಕೆ ಬೆಟ್ಟ ಹತ್ತಿ ಇಳಿಯುವಷ್ಟರಲ್ಲಿ ಸಂಜೆಯಾಯಿತು. ಮುಂದೆ ಏನು ಮಾಡಬೇಕೆಂದು ಹೊಳೆಯದಾಯಿತು. ಆಗ ಅಲ್ಲಿಗೊಬ್ಬ ಬೇಡ ಬಂದ. ಮುಂದೆ ಏನ್ ಮಾಡ್ಬೇಕು ಅನ್ನೋದು ತಿಳಿಲಿಲ್ಲ ಆ ಮಗುಗೆ. ಅಲ್ಲಿಗೊಬ್ಬ ಯಾರು ಬಂದ್ರು, ಬೇಡ ಬಂದ. ಈ ಹುಡುಗನನ್ನ ನೋಡಿ ಅವನಿಗೆ ಕರುಣೆ ಬಂತು. ಹೀಗೆ ಬಿಟ್ಟರೆ ಹುಡುಗ ಹುಲಿ ಸಿಂಹಗಳ ಬಾಯಿಗೆ ಬೀಳುತ್ತಾನೆಂದುಕೊಂಡು. ನೋಡ ಮುಂದೆ ಏನ್ ಮಾಡ್ತಾನಂದ್ರೆ, ಅಲ್ಲಿಗೊಬ್ಬ ಬೇಡ ಬರ್ತಾನೆ. ಆ ಬೇಡ ಈ ಹುಡುಗನನ್ನ ನೋಡಿ ಏನ್ ಮಾಡ್ತಾನಂದ್ರೆ, ಅವನಿಗೆ ಕರುಣೆ ಬಂತು. ಪಾಪ ಈ ದಟ್ಟ ಅರಣ್ಯವೊಳಗೆ ಈ ಮಗು ಬಂದಿದೆ ಅಂತೇಳಿ ಅವನಿಗೆ ಕರುಣೆ ಬಿಟ್ಟು ಹೀಗೆ ಬಿಟ್ಟರೆ, ಈಗನ ಏನಾರು ಬಿಟ್ಟಂದ್ರೆ ಹುಡುಗ ಏನಾಗ್ಬಿಡ್ತಾನೆ, ಹುಲಿ ಸಿಂಹಗಳ ಬಾಯಿಗೆ ಬೀಳುತ್ತಾನೆಂದುಕೊಂಡ. ಹುಲಿ ಸಿಂಹಗಳು ಇವನನ್ನ ಏನ್ ಮಾಡ್ತಾವು, ತಿಂದು ಬಿಡ್ತಾವು ಅನ್ಕೊಂಡ. ನೆಕ್ಸ್ಟ್ ಮುಂದುವರೆದು, ಏ ಹುಡುಗ
ಸಂಜೆಯ ಸಮಯದಲ್ಲಿ ಹೀಗೆ ಕಾಡಿನಲ್ಲಿ ಅಡ್ಡಾಡಿದರೆ ಏನು ಗತಿಯಾದೀತು? ಇದು ಹುಲಿ ಸಿಂಹಗಳಿರುವ ಸ್ಥಳ. ಇಂದು ರಾತ್ರಿ ನಮ್ಮ ಗುಡಿಸಲಲ್ಲಿದ್ದು ನಾಳೆ ಓದಿಯಂತೆ ಬಾ ಅಂದ. ಹುಡುಗನಿಗೂ ಅಷ್ಟೇ ಬೇಕಾಯಿತು, ಬೇಡನೊಂದಿಗೆ ಹೋದ. ನೋಡ್ರಿ ಏನ್ ಹೇಳ್ತಾನಂದ್ರೆ, ಏ ಹುಡುಗ, ಸಂಜೆಯ ಸಮಯದಲ್ಲಿ ಹೀಗೆ ಕಾಡಿನಲ್ಲಿ ಅಡ್ಡಾಡಿದರೆ ಏನು ಗತಿಯಾದೀತು? ಆ ಬೇಡ ಆ ಮಗುವಿಗೆ ಏನ್ ಹೇಳ್ತಾನಂದ್ರೆ, ಈ ಸಂಜೆಯೊಳಗ ಈ ರೀತಿಯ ಒಂದು ಕತ್ತಲಿನ ಸಮಯದೊಳಗ ಸಂಜೆಯೊಳಗ ಕಾಡಿನೊಳಗೆ ಅಡ್ಡಾಡಿದ್ರೆ ಏನ ಗತಿಯಾಗತ್ತೆ ಅಂದ್ರೆ, ಸಿಂಹ ಹುಲಿ ಅದಾವ ಇಲ್ಲೆಲ್ಲ, ಕಾಡು ಪ್ರಾಣಿಗಳದಾವು. ಇದು ಹುಲಿ ಸಿಂಹಗಳಿರುವ ಸ್ಥಳ, ಇಲ್ಲಿ ಹುಲಿ ಸಿಂಹ ಎಲ್ಲ ಅದಾವು, ನಿನ್ ತಿಂದ ಬಿಡ್ತಾವು, ಇಲ್ಯಾಕ ಸಂಜೆ ಒಳಗ ನೀನ್ ಅಡ್ಡಾಡಾತಿ? ಇದು ರಾತ್ರಿ ನಮ್ಮ ಗುಡಿಸಲಿದ್ದು ಇಂದು ರಾತ್ರಿ ನಮ್ಮ ಗುಡಿಸಲಲ್ಲಿದ್ದು ನಾಳೆ ಓದಿಯಂತೆ. ಬಾ ಬಾ, ಇವತ್ ರಾತ್ರಿ ಕತ್ಲಾಗೈತಿ, ನೀ ಇವತ್ ರಾತ್ರಿ ಇಲ್ಲೇ ಇದ್ದು ನಾಳೆ ಬೆಳಗ್ಗೆ ಹೋಗಿ ಅಂತ ನಮ್ ಗುಡಿಸ್ಲಿಕ್ಕೆ ಹೋಗುನು. ಬಾ, ಈಗ ಸಂಜೆ ಆಗೈತಿ, ಇಲ್ಲಿ ಹುಲಿ ಸಿಂಹ ಇರ್ತಾವು, ಅವು ನಿನ್ ತಿಂದ ಹಾಕ್ಬಿಡ್ತಾವು, ಅದಕ್ಕ ನಮ್ದು ಇಲ್ಲೇ ಗುಡಿಸ್ಲೈತಿ, ಆ ಗುಡಿಸ್ಲಿಕ್ಕೆ ಹೋಗುನು. ಇವತ್ ರಾತ್ರಿ ನೀನ್ ಅಲ್ಲೇ ಇದ್ದು ಬೆಳಗ್ಗೆ ಹೋಗಿ ಅಂತ ಹೇಳಿ ಯಾರು ಹೇಳಿದ್ರು? ಆ ಬೇಡ ಆ ಮಗುವಿನಿಗೆ ಹೇಳಿದನು. ಹುಡುಗನಿಗೂ ಅಷ್ಟೇ ಬೇಕಾಗಿತ್ತು, ಬೇಡನೊಂದಿಗೆ ಹೋದ. ಅವಂಗು ಹೆದರಿಕೆ ಬಂದ್ಬಿಟ್ಟಿತ್ತು ಮಗುಗೂ, ಅವಂಗು ಅಷ್ಟ ಬೇಕಾಗಿತ್ತು, ಆ ಬೇಡನೊಂದಿಗೆ ಹೋದ. ಗುಡಿಸಲಿಗೆ ಹೋಗಿ ಬೇಡ ಹೆಂಡತಿಗೆ ಹೇಳಿದ, ಈತ ಕಾಡಿನಲ್ಲಿ ಅಲೆದಾಡುತ್ತಿದ್ದ, ನಾನೇ ಕರೆ ತಂದೆ, ಇದ್ದಿದ್ದು ನಾಳೆ ಹೋಗುತ್ತಾನೆ, ಇದ್ದಿದ್ದು ನಾಳೆ ಹೋಗುತ್ತಾನೆ, ಹಸಿದಿದ್ದಾನು, ಹಣ್ಣು ಹಾಲು ಕೊಡು. ಅವಳು ಅದೆಲ್ಲ ನನ್ನಿಂದ ಆಗದು, ಬೇಕಿದ್ದರೆ ನಿನ್ನ ಪಾಲಿನ ಹಣ್ಣು ಹಾಲು ಕೊಡು, ಇಲ್ಲದಿದ್ದರೆ ಬಿಡು ಎಂದಳು. ಬೇಡ ತನ್ನ ಪಾಲಿನ ಹಣ್ಣು ಹಾಲು ಕೊಟ್ಟ. ಹುಡುಗ ದನದಿದೀಯಪ್ಪ ಮಲಗು ಅಂದು ಕರುಣೆಯಿಂದ ಹುಡುಗನ ಕಾಲು ತಿಕ್ಕಿದ, ಹಾಸಿಗೆ ಹಾಸಿ ಮಲಗಿಸಿದ. ತನಗೆ ಮಲಗಲು ಸ್ಥಳ ಇರದಿದ್ದರಿಂದ ಬಾಗಿಲ ಹೊರಗೆ ಕಾಲು ಚಾಚಿ ಒಳಗೆ ತಲೆಯಿಟ್ಟು ಬಾಗಿಲು ತೆರೆದೇ ಮಲಗಿದ. ಆದರೆ ರಾತ್ರಿ ಹುಲಿ ಬಂದು ಹೊರಗರ್ದ ಒಳಗರ್ದ ಮಲಗಿದ್ದ ಬೇಡನನ್ನು ಕೊಂದು ತಿಂದು ಹಾಕಿತು. ರಕ್ತದ ರುಚಿ ಹತ್ತಿ ಒಳಗೆ ಹೋಗಿ ಅವನ ಹೆಂಡತಿಯನ್ನು ತಿಂದು ಹಾಕಿತು. ಪಟ್ಟೆಯೇ ತುಂಬಿದ ಹುಲಿ ಆ ಹುಡುಗನನ್ನು ನೋಡದೆ ಹಾಗೆಯೇ ಹೋಯಿತು. ಮುಂಜಾನೆ ಇವನೆದ್ದು ನೋಡಿದರೆ ಇಬ್ಬರ ಎಲುಬುಗಳನ್ನು ಬಿಟ್ಟು ಬೇರೆ ಏನೂ ಇರಲಿಲ್ಲ. ಪಾಪ, ಬಹಳ ಅನ್ಯಾಯವಾಯಿತೆಂದು ಹಳಹಳಸಿ ಮತ್ತೆ ಪ್ರಯಾಣ ಮಾಡಿದ. ನೋಡ್ರಿ, ಗುಡಿಸಲಿಗೆ ಹೋಗಿ ಬೇಡ ಹೆಂಡತಿಗೆ ಹೇಳಿದ. ಇಷ್ಟೆಲ್ಲ ಅರ್ಥ ಆಯ್ತಾ? ಆ ಹುಡುಗ ಏನ್ ಮಾಡ್ತಾ ಇದ್ದ? ಕಾಡಿನೊಳಗೆ ಬಂದಿರುವಂತಹ ಸಂದರ್ಭ, ಕಾಡು ದಟ್ಟವಾದ ಅರಣ್ಯ, ಸಂಜೆಯ ಸಮಯ, ಇಲ್ಲಿದ್ದು ಆ ಬೇಡ ಬಂದ. ಬೇಡ ನೋಡಿಕೊಂಡು ಬೇಡ ಏನ್ ಹೇಳ್ದಂದ್ರೆ, ಇಂದು ಸಂಜೆ ಇಲ್ಲಿದ್ದು ನೀನು ನಾಳೆ ಮಾಡು ಹೋಗುವಂತೆ, ನಿನ್ನ ಕತ್ತಲಾಗುತ್ತದೆ, ಅದಕ್ಕೆ ನೀನು ಗುಡಿಸ್ಲಿಗೆ ಹೋಗುನು ಅಂತೇಳಿ ಕರ್ಕೊಂಡು ಹೋಗುವಂತಹ ಸಂದರ್ಭದೊಳಗೆ ಅವನು ಹುಡುಗ ಅಷ್ಟ ಬೇಕಾಗಿತ್ತು, ಆ ಹುಡುಗ ಹೋದ. ಆದ್ರೆ ಅನಿವಾರ್ಯ ಅಲ್ಲಿ ಒಂದು ಕತೆ, ವಿಸ್ಮಯ. ಆ ಕಥೆಯನ್ನು ನೋಡಿದ್ರೆ ನಿಮಗೂ ಕೂಡ ಆಶ್ಚರ್ಯ ಹಾಗೂ ಒಂದು ಕರುಣೆ ಒಪ್ಪುವಂತಹ ಸ್ಥಿತಿ ಬರುತ್ತೆ. ಅದನ್ನು ಮುಂದಿನ ತರಗತಿಯೊಳಗೆ ನೋಡೋಣ. ಥ್ಯಾಂಕ್ ಯು ಆ್ಯಂಡ್ ಆಲ್.